ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನು ಯುದ್ಧಕ್ಕೆ ಹೋದದ್ದು ಎಂಬ 65ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಮಹೋದರನು ಹಿಂದಿನ ಅಧ್ಯಾಯದಲ್ಲಿ ರಾವಣನಿಗೆ ದುರ್ನೀತಿಯನ್ನು ಹೇಳುತ್ತಿರಲು ಕುಂಭಕರ್ಣನು ಆ ಮಾತನ್ನು ಕೇಳಿ ಮಹೋದರನನ್ನು ಗದರಿಸಿ ತನ್ನ ಅಣ್ಣನಾದ ರಾವಣನನ್ನು ಕುರಿತು ಹೀಗೆಂದನು: ದುರಾತ್ಮನಾದ ರಾಮನನ್ನು ಕೊಂದು ನಿನ್ನ ಮನಸ್ಸಿನ ವ್ಯಥೆಯನ್ನು ಬಿಡಿಸುತ್ತೇನೆ. ಆಮೇಲೆ ನೀನು ನಿಶ್ಚಿಂತನಾಗಿ ಸುಖವಾಗಿರು. ಲೋಕದಲ್ಲಿ ಪರಾಕ್ರಮಿಗಳಾದವರು ವ್ಯರ್ಥವಾದ ಮಾತನ್ನು ನುಡಿಯರು. ನೀರಿಲ್ಲದ ಮೇಘಗಳು ಗುಡುಗಿದಂತೆ ಶೂರರು ತಮ್ಮ ಪರಾಕ್ರಮವನ್ನು ತಾವೇ ಹೇಳಿಕೊಳ್ಳರು. ಪರಾಕ್ರಮಿಗಳಾದವರು ರಣರಂಗದಲ್ಲಿ ಶತ್ರುಗಳಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸದೆ ತಮ್ಮನ್ನು ತಾವೇ ಕೊಂಡಾಡಿಕೊಳ್ಳರು ಎಂದನು. ಆಮೇಲೆ ಮಹೋದರನನ್ನು ನೋಡಿ, ಮಹೋದರ, ನಿನ್ನಂಥ ದುರಭಿಮಾನಿಗಳು ದುರ್ಬುದ್ಧಿಗಳು ಯುದ್ಧ ಬಂದಲ್ಲಿ ಇಂಥ ಹೀನ ಕಾರ್ಯವನ್ನು ಹೇಳುವರಲ್ಲದೆ ಪರಾಕ್ರಮಿಗಳು ಹೇಳರು. ದುರ್ಮಂತ್ರಿಗಳಾದ ನೀವು ಇಂಥ ಯೋಚನೆಯನ್ನು ಹೇಳಿ ಲಂಕಾ ಪಟ್ಟಣದಲ್ಲಿ ರಾಕ್ಷಸರೆಲ್ಲರನ್ನು ಕೊಲ್ಲಿಸಿ ಸಮಸ್ತ ಭಂಡಾರವನ್ನು ವೆಚ್ಚ ಮಾಡಿಸಿ ರಾಜನೊಬ್ಬನನ್ನು ಉಳಿಸಿದ್ದೀರಿ. ಈಗ ನಾನು ನಿಮಗೆ ಅಜೇಯನಾದ ಶತ್ರುವನ್ನು ಸಂಹರಿಸಿ ಜಯಶೀಲನಾಗಿ ಬರುತ್ತೇನೆ ಎಂದು ನುಡಿದನು. ಧೈರ್ಯವಂತನಾದ ಕುಂಭಕರ್ಣನ ಮಾತನ್ನು ಕೇಳಿ ರಾವಣನು, ಎಲೈ ಕುಂಭಕರ್ಣ, ಮಹೋದರನು ಆ ರಾಮನಿಗೆ ಭಯಪಟ್ಟು ಇಂಥ ಮಾತುಗಳನ್ನು ಆಡುತ್ತಿದ್ದಾನೆ. ಆದ ಕಾರಣ ಆತನ ಮನಸ್ಸಿಗೆ ರಾಮನೊಡನೆ ಯುದ್ಧ ಮಾಡುವುದು ಸರಿಯಾಗಿ ತೋರುವುದಿಲ್ಲ. ಸ್ನೇಹದಲ್ಲಿ ನಿನಗೆ ಸಮಾನರಾದವರೊಬ್ಬರನ್ನು ಕಾಣೆನು. ಆದ ಕಾರಣ ನನ್ನ ಮನಸ್ಸಿನ ಭಯವನ್ನು ಪರಿಹರಿಸಿಕೊಳ್ಳಬೇಕೆಂದು ನಿದ್ರೆ ಮಾಡಿಕೊಂಡಿದ್ದ ನಿನ್ನನ್ನು ಎಬ್ಬಿಸಿದನು. ನನ್ನ ಮಿತ್ರರಾದವರಿಗೆ ಇದು ನನ್ನ ಮನಸ್ಸಿಗೆ ಸಂತೋಷ ಉಂಟು ಮಾಡುವ ಸಮಯ. ಆದ ಕಾರಣ ಕುಂಭಕರ್ಣ, ನೀನು ತ್ರಿಶೂಲವನ್ನು ತೆಗೆದುಕೊಂಡು ಮೃತ್ಯು ಪಾಶವನ್ನು ಹಿಡಿದಿರುವ ಯಮನಂತೆ ರಣಭೂಮಿಯನ್ನು ಹೊಕ್ಕು ರಾಮನೊಡನೆ ಯುದ್ಧವನ್ನು ಮಾಡಿ ರಾಮಲಕ್ಷ್ಮಣರಿಬ್ಬರನ್ನು ಕೊಂದು ಸಮಸ್ತ ವಾನರ ಸೇನೆಯನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಕೈಹಿಡಿದು ಸಂಭ್ರಮದಿಂದ ಲಂಕಾಪಟ್ಟಣವನ್ನು ಪ್ರವೇಶ ಮಾಡು. ನೀನು ಹೋಗಿ ಸಮರ ಭೂಮಿಯನ್ನು ಹೊಕ್ಕು ಶತ್ರು ಸೈನ್ಯಕ್ಕೆ ಕಾಣಿಸಿಕೊಂಡೆಯಾದರೆ ಅವರು ನಿನ್ನ ಭಯಂಕರವಾದ ಶರೀರವನ್ನು ಕಂಡ ಮಾತ್ರದಲ್ಲೇ ಕಂಗೆಟ್ಟು ಓಡುವರು. ನಿನ್ನನ್ನು ಕಂಡರೆ ರಾಮಲಕ್ಷ್ಮಣರ ಎದೆಗಳು ನಡುಗುವವು ಎಂದು ನುಡಿದು ಮಹಾಬಲವಂತನಾದ ಕುಂಭಕರ್ಣನನ್ನು ಸನ್ಮಾನಿಸಿ ಆತನ ಭುಜ ಬಲ ಪರಾಕ್ರಮವನ್ನು ಅರಿತವನಾದ ಕಾರಣ ಪೂರ್ಣ ಚಂದ್ರನಂತೆ ನಿರ್ಮಲ ಚಿತ್ತನಾದನು. ಈ ಪ್ರಕಾರ ರಾವಣನಿಂದ ಸನ್ಮಾನಿಸಲ್ಪಟ್ಟ ಕುಂಭಕರ್ಣನು ಸಂತುಷ್ಟ ಚಿತ್ತನಾಗಿ ಸಮಸ್ತ ಶತ್ರುಗಳನ್ನು ಸಂಹರಿಸುವ ತ್ರಿಶೂಲವನ್ನು ತೆಗೆದುಕೊಂಡು ಹೊರಟನು. ಅವನು ರಾವಣನನ್ನು ಕುರಿತು, ಈ ಸೈನ್ಯವು ನನ್ನೊಡನೆ ಬರಬೇಕಾಗಿಲ್ಲ, ನಾನೊಬ್ಬನೇ ವಾನರರನ್ನು ಭಕ್ಷಿಸಿ ಬಿಡುತ್ತೇನೆ ಎಂದು ಹೇಳಿದನು. ಆಗ ರಾವಣನು, ಎಳೈ ಕುಂಭಕರ್ಣ, ಆಯುಧ ಪಾಣಿಗಳಾದ ರಾಕ್ಷಸ ಸೇನೆಯನ್ನು ಕೂಡಿಕೊಂಡು ಯುದ್ಧಕ್ಕೆ ಹೋಗು. ಮಹಾತ್ಮರಾದ ಕಪಿ ನಾಯಕರು ಅತ್ಯಂತ ಸಾಹಸಿಗಳು. ನೀನೊಬ್ಬನೇ ಹೋದೆಯಾದರೆ ಆ ಕಪಿನಾಯಕರೆಲ್ಲರೂ ಕೂಡಿಕೊಂಡು ನಿನ್ನನ್ನು ಹಲ್ಲುಗಳಿಂದಲೇ ಕಚ್ಚಿ ಹಾಕುವರು. ಆದ್ದರಿಂದ ಬಲವಂತರಾದ ರಾಕ್ಷಸರಿರುವ ಸೇನೆಯನ್ನು ಕೂಡಿಕೊಂಡು ಹೋಗಿ ಸಮಸ್ತ ರಾಕ್ಷಸರಿಗೂ ಶತ್ರುವಾದ ರಾಮನನ್ನು ಸಂಹರಿಸು ಎಂದು ಹೇಳಿ ವಿವಿಧ ಆಭರಣಗಳನ್ನು ಪುಷ್ಪ ಮಾಲ್ಯಗಳನ್ನು ಕುಂಭಕರ್ಣನಿಗೆ ತಾನೇ ಹಾಕಿ ಅವನನ್ನು ಅಲಂಕರಿಸಿದನು. ಬಳಿಕ ಮಹಾಬಲವಂತನಾದ ಕುಂಭಕರ್ಣನು ತನ್ನ ಅಣ್ಣನಾದ ರಾವಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆತನನ್ನು ಆಲಿಂಗಿಸಿ ಯುದ್ಧಕ್ಕೆ ಹೊರಟನು. ರಾವಣನು ವಿಜಯ ಸೂಕ್ತಗಳಿಂದ ಆಶೀರ್ವಾದ ಮಾಡಿ ಸೇಸೆಯನ್ನಿಟ್ಟು ಆತನನ್ನು ಯುದ್ಧಕ್ಕೆ ಕಳುಹಿಸಿದನು. ಆ ಸಮಯದಲ್ಲಿ ಅನೇಕ ಭೇರಿ ದುಂದುಭಿ ಶಂಖ ನಿಸ್ಸಾಳ ಮೊದಲಾದ ವಾದ್ಯಗಳು ಮೊಳಗುತ್ತಿದ್ದವು. ರಥಿಕರು ರಥಗಳನ್ನೇರಿ ಮಾವುತರು ಆನೆಗಳನ್ನೇರಿ ರಾವುತರು ಕುದುರೆಗಳನ್ನೇರಿ ಹೊರಟರು. ಪದಾತಿಗಳು ಕುಂಭಕರ್ಣನ ಹಿಂದೆ ನಡೆದರು. ಅನೇಕ ಪುಷ್ಪ ವರ್ಷಗಳಿಂದಲೂ ಮಂಗಳಾರ್ಥವಾದ ಅರಳುಗಳಿಂದಲೂ ಪಟ್ಟಣದಲ್ಲಿದ್ದ ಸ್ತ್ರೀಯರು ಸೇಸೆಯನ್ನಿಕ್ಕುತ್ತಿರಲು ಕುಂಭಕರ್ಣನು ಮದದಿಂದ ಕೊಪ್ಪಿ ತಾನು ಪಾನ ಮಾಡಿದ ರಕ್ತ ಗಂಧ ಮದ್ಯಗಂಧಗಳನ್ನು ಉಸಿರಿನಿಂದ ಹೊರಹೊಮ್ಮಿಸುತ್ತಾ ಯುದ್ಧಕ್ಕೆ ಹೊರಟನು.
ಆಗ ಕುಂಭಕರ್ಣನು ರಾಕ್ಷಸ ಸೇನೆಯನ್ನು ನೋಡಿ ನಗುತ್ತಾ ಅವರನ್ನು ಕುರಿತು, ಇಂದು ಕಪಿ ಸೇನೆಯೆಲ್ಲವನ್ನು ಅಗೆದು ನುಂಗುತ್ತೇನೆ. ಬೆಂಕಿಯು ಪತಂಗದ ಹುಳುಗಳನ್ನು ಸುಡುವಂತೆ ಅವುಗಳನ್ನು ನಾಶಪಡಿಸುತ್ತೇನೆ. ಈ ಕಪಿಗಳು ನಮಗೇನು ಅಪರಾಧ ಮಾಡಲಿಲ್ಲ. ಅವು ನಮ್ಮ ತೋಟಗಳಲ್ಲಿ ಅಲಂಕಾರವಾಗಿ ಹಾರಾಡಿಕೊಂಡು ಇರುತ್ತವೆ. ಲಕ್ಷ್ಮಣ ಸಮೇತನಾದ ರಾಮನು ಈ ಕಪಿಗಳಲ್ಲಿ ಕರೆತಂದು ಲಂಕಾಪಟ್ಟಣಕ್ಕೆ ಮುತ್ತಿಗೆ ಹಾಕಿದನು. ಆದ್ದರಿಂದ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಮೊದಲು ಕೊಂದು ಆಮೇಲೆ ಕಪಿಗಳನ್ನು ಸಂಹಾರ ಮಾಡುವೆನು ಎಂದು ನುಡಿದನು. ಆ ಮಾತನ್ನು ಕೇಳಿ ಸಮಸ್ತ ರಾಕ್ಷಸರು ಸಮುದ್ರ ರಾಜನಿಗೆ ನಡುಕ ಹುಟ್ಟುವಂತೆ ಗರ್ಜಿಸಿದರು. ಹೀಗೆ ರಾಕ್ಷಸ ಸೇನೆಯನ್ನು ಕೂಡಿಕೊಂಡು ಶ್ರೀರಾಮನೊಡನೆ ಯುದ್ಧಕ್ಕೆ ಹೊರಡುತ್ತಿದ್ದ ಕುಂಭಕರ್ಣನಿಗೆ ಅನೇಕ ದುರ್ನಿಮಿತ್ತಗಳಾದವು. ಮೇಘಗಳು ಕಿಡಿಗಳನ್ನು ಉಗುಳುತ್ತಾ ಸಿಡಿಲುಗಳನ್ನು ಕರೆಯುತ್ತಿದ್ದವು. ಸಮುದ್ರ ಪರ್ವತ ವನ ಸಹಿತವಾದ ಭೂಮಿಯು ಕಂಪಿಸುತ್ತಿತ್ತು. ನರಿಗಳು ಕಿಡಿಗಳನ್ನು ಉಗುಳುತ್ತಾ ಭಯಂಕರವಾಗಿ ಕೂಗುತ್ತಿದ್ದವು. ಸೂರ್ಯ ಮಂಡಲವು ಕಾಂತಿಗುಂದಿತು. ಬಿರುಗಾಳಿ ಸುಳಿಗಾಳಿಗಳು ಬೀಸುತ್ತಿದ್ದವು. ದುರ್ನಿಮಿತ್ತಗಳಾಗುತ್ತಿದ್ದರು. ಕುಂಭಕರ್ಣನು ಅವನ್ನು ಲೆಕ್ಕಿಸದೆ ಲಂಕಾಪಟ್ಟಣದ ಕೋಟೆಯನ್ನು ಕಾಲುಗಳಿಂದ ದಾಟಿ ಕಾರ್ ಮುಗಿಲೊಡ್ಡಿನಂತೆ ಅತ್ಯದ್ಭುತವಾಗಿದ್ದ ವಾನರ ಸೇನೆಯನ್ನು ಕಂಡನು. ಆಗ ಪರ್ವತಾಕಾರವಾದ ಶರೀರವುಳ್ಳ ಕಪಿನಾಯಕರು ಅತ್ಯದ್ಭುತವಾದ ಶರೀರವುಳ್ಳ ಕುಂಭಕರ್ಣನನ್ನು ಕಂಡು ನಾನಾ ದಿಕ್ಕುಗಳಿಗೆ ಪಲಾಯನ ಮಾಡಲಾರಂಭಿಸಿದರು. ಕುಂಭಕರ್ಣನು ಅದನ್ನು ಕಂಡು ಹರ್ಷಾತಿಶಯದಿಂದ ಬೊಬ್ಬಿಟ್ಟು ಕೂಗುತ್ತಾ ಭಯಂಕರವಾದ ಆ ಗರ್ಜನೆಯನ್ನು ಕೇಳಿ ಆ ಕಪಿನಾಯಕರು ಮುಂದುಗಾಣದೆ ಭೂಮಿಯ ಮೇಲೆ ಮರಗಳಂತೆ ಬೀಳುತ್ತಿದ್ದರು. ಆಗ ಕುಂಭಕರ್ಣನು ವಾನರರಿಗೆ ಯಮಸ್ವರೂಪನಾಗಿ ಆ ವಾನರ ಸೈನ್ಯದಲ್ಲಿ ನುಗ್ಗಿದನು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.